2024 ಲೋಕಸಭಾ ಚುನಾವಣೆ ದೇಶಾದ್ಯಂತ ನಡೀತಾ ಇದೆ. ಮತದಾರರು ಈ ಸಮಯದಲ್ಲಿ ಯಾವ ರೀತಿ ನಿರ್ಣಯ ಕೈಗೊಳ್ಳಬೇಕು, ಯಾವ್ದು ನೋಡಿ ಮತದಾನ ಮಾಡಬೇಕು, ದೇಶದ ಭವಿಷ್ಯ ಹೇಗೆ ಇದರಲ್ಲಿ ಅಡಗಿದೆ ಅಂತ ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಕಾಂತ್ ಸಿ ಗೋಗಿ ಅಂತ. ರಾಜ್ಯ ಸಂಘಟನಾ ಕಾರ್ಯದರ್ಶಿ KPCC ಬೆಂಗಳೂರು. 2024 ಲೋಕಸಭಾ ಚುನಾವಣೆ ದಲ್ಲಿ ಮತದಾರ ಬಂಧುಗಳಿಗೆ ನನ್ನ ವಿನಂತಿ ಏನಂದರೆ, ಪ್ರತಿಯೊಬ್ಬರು ಮತದಾರರು ಕೂಡ ಈ ಮತವನ್ನು ಚಲಾಯಿಸಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ದೇಶದ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಪ್ರತಿಯೊಬ್ಬರು ಕೂಡ ಸಂವಿಧಾನದಲ್ಲಿ ಮತ್ತು ಪ್ರಜೆಗಳು ಅದರ ನಂಬಿರ್ತಕ್ಕಂಥ ಒಂದು ದೇಶ. ಮತ್ತು ಎಲ್ಲ ಪ್ರಜೆಗಳು ಕೂಡ ಮತದಾನ ಮಾಡಬೇಕು. ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಒಂದು 5 ಗ್ಯಾರಂಟಿಯನ್ನು ಕೊಟ್ಟಿದೆ, ಆ ಗ್ಯಾರಂಟಿಗಳು ಬಡವರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಬಡವರ ಪರವಾಗಿ ಕೊಟ್ಟಂಥ ಒಂದು ಕಾರ್ಯಕ್ರಮಗಳು. ಅದೇ ರೀತಿ ನಮ್ಮ ಕೇಂದ್ರ ಅಂದರೆ ಲೋಕಸಭಾ ಚುನಾವಣೆಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಅಂದರೆ ಈಗ ಮಹಿಳೆಯರಿಗೆ 1 ಲಕ್ಷ ರೂಪಾಯಿಗಳನ್ನು, ಅದೇ ರೀತಿ 25 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಆಗಿರ್ಬೋದು, ಮತ್ತು ನರೇಗಾದಲ್ಲಿ ಮುಂಚೆಯಿಂದ 2,200 ರೂಪಾಯಿ ಇತ್ತು 400 ಕೊಡುವಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು. ಅದೇ ರೀತಿ ಈಗ ವಿದ್ಯಾರ್ಥಿಗಳ ಶಿಷ್ಯವೇತನ 1 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರ್ಬೋದು. ಅದೇ ರೀತಿ ಮಹಿಳೆಯರಿಗೆ 50%% ಮೀಸಲಾತಿಯನ್ನು ನೀಡುವಂಥ ಒಂದು ಗ್ಯಾರಂಟಿ ಆಗಿರ್ಬೋದು. ಇವು 5 ಗ್ಯಾರಂಟಿಗಳು ಇಡೀ ದೇಶದಲ್ಲಿ ನಮ್ಮ ಭಾರತದ ಒಂದು ದೇಶದಲ್ಲಿ ಬದಲಾವಣೆಯನ್ನು ತರುವಂಥ ಒಂದು ಕಾಲ ಬಂದಿದೆ. ದಯವಿಟ್ಟು ಕೂಡ ಎಲ್ಲರೂ ಕರ್ನಾಟಕದಲ್ಲಿ ಏನು 5 ಗ್ಯಾರಂಟಿ ನಮ್ಮ ಸರ್ಕಾರ ಏನು ಕೊಟ್ಟಿದೆ, ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಮತದಾನ ಹಕ್ಕನ್ನು ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಈ ದೇಶದಲ್ಲಿ ಬದಲಾವಣೆ ತರಬೇಕಂತ ಅಂಗೀಸಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಬದಲಾವಣೆ ಮಾಡ್ತಾರೆ ಬಂದರೆ? ಯಾಕಂದರೆ ಇವತ್ತಿನ ದಿವಸ ಈ ಕೇಂದ್ರ BJP ಸರ್ಕಾರ ಇವತ್ತಿನ ದಿವಸ ಜನರ ಒಂದು ಬಡವರಿಗೆ ಸ್ಪಂದಿಸುವಂಥ ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಜನರ ಹತ್ರ ಹಣವನ್ನು ತೆಗೆದುಕೊಳ್ಳುವಂಥ ಕೆಲಸ ಅಷ್ಟೇ ಮಾಡ್ತಾ ಇದೆ ಹೊರತಾಗಿ ಬಡವರಿಗೆ ಒಳ್ಳೆಯ ಕೆಲಸವನ್ನು ಯಾವೂ ಮಾಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಪ್ರಜೆಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಾವು ಏನು ಈ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಪಕ್ಷಕ್ಕೆ ಬಹುಮತ ನೀಡುವುದರ ಮುಖಾಂತರ ಈ ಬದಲಾವಣೆ ತರಬೇಕಂತಂಗಿ ನಾನು ಮತದಲ್ಲಿ ಕೇಳ್ಕೊತಾ ಇದ್ದೀನಿ. ಈಗ ಅವರು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ, ಅದೆಲ್ಲ ಪ್ರಸ್ತ ಆಗಲಿಕ್ಕಿಲ್ವಾ ಅಂತ ಹೇಳ್ತೀವಿ? ರಾಮ ಮಂದಿರ ನಿರ್ಮಾಣ ಮೊದಲು ರಾಜು ಮುಂಚೆ ಕಾಂಗ್ರೆಸ್ ಪಕ್ಷದವರೇ ಆ ಬಾಗಿಲನ್ನು ತೆರೆದಕ್ಕಂಥದ್ದು ರಾಮ ಮಂದಿರದ ಬಾಗಿಲ. ಯಾಕಂದರೆ ಈ BJP ಸರ್ಕಾರದವರು ಇದನ್ನು ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದವರು ಎಂತಿಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದೀವಿ, ಯಾವುದೇ ರೀತಿಯ ನಾವು ಬಿಂಬಿಸುವಂಥ ಕೆಲಸಗಳನ್ನು ಮಾಡೋಕ್ಕೆ ಹೋಗಿಲ್ಲ. ಇವತ್ತಿನ ದಿವಸ BJPಯವರು ರಾಮ ಮಂದಿರ ಅದು ಒಂದಲ್ಲ ಒಂದು ಟೈಮಲ್ಲಿ ಆಗುವಂಥ ಕೆಲಸಗಳಾಗಿತ್ತು, ಬಟ್ ಕೋರ್ಟ್ ನಿರ್ಣಯ ಆಯಿತು ನಮ್ಮ ಟೈಮಲ್ಲಿ ಆಗಿದ್ದಂತಂಗಿ ಅವರು ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಬಾಗಿಲನ್ನು ರಾಮ ಮಂದಿರದ ಒಂದು ಬಾಗಿಲನ್ನು ತೆರೆದಂಥ ಒಂದು ಪಕ್ಷ ಯಾವುದಾಗಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ 55 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದೆ, ಬಟ್ ಯಾವುದೇ ರೀತಿ ನಾವು ಪ್ರಚಾರಕ್ಕೆ ಹೋಗಿಲ್ಲ. ಎಂತಿಂಥ ಮಹಾನ್ ವ್ಯಕ್ತಿಗಳು ಇವತ್ತಿನ ದಿವಸ ಆ ಪಕ್ಷಕ್ಕೆ ದುಡಿದಿದ್ದಾರೆ, ಸ್ವತಂತ್ರ ಕೂಟದ ತ್ಯಾಗ ಬಲಿದಾನ ಆಗಿದ್ದಾರೆ, ಬಟ್ ಯಾವುದೇ ರೀತಿಯಿಂದ ನಾವು ಅದನ್ನು ಬಿಂಬಿಸಕ್ಕೆ ಹೋಗ್ತಿಲ್ಲ. ಬಟ್ ಈ BJPಯವರು ಒಂದು ಏನಾದರೂ ಒಂದು ಕೆಲಸ ಮಾಡಿದರೆ ಅದೊಂದು ದೊಡ್ಡ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಅಂಗೀಸಿ ಜನರಿಗೆ ಒಂದು ಒಂದು ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಬರ ಪರಿಹಾರ ಕೊಟ್ಟಿಲ್ಲಾಯ್ತು, ಈಗ ಸುಪ್ರೀಂ ಕೋರ್ಟಿನ ತನಕ ಹೋಗಬೇಕಾಯ್ತು, ಏನಂತ ಇದ್ರ ಬಗ್ಗೆ? ಬರ ಪರಿಹಾರ ನಾವು ಸುಮಾರು 1 ವರ್ಷದಿಂದ ಆ BJP ಪಕ್ಷದವರಿಗೆ ಕೇಳಿದರೂ ಕೂಡ 1 ರೂಪಾಯಿ ಕೂಡ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಬರ ಪರಿಹಾರ ನೀಡಿದ್ದಿಲ್ಲ. ಇದರ ಸಲುವಾಗಿ ನಾವು ಎಲ್ಲರೂ ಮನವಿ ಮಾಡಿದರೂ ಕೂಡ ಪ್ರಧಾನಮಂತ್ರಿಯವರಾಗಿರ್ಬೋದು, ಗೃಹ ಮಂತ್ರಿಗಳಿಗಾಗಿದ್ದರು ಮನವಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯಿಂದ ಕರ್ನಾಟಕಕ್ಕೆ ಯಾವುದೇ ರೀತಿಯಿಂದ ಹಣ ಬಿಡುಗಡೆ ಮಾಡಿದ್ದಿಲ್ಲ. ಇವತ್ತಿನ ದಿವಸ ನಮ್ಗೆ ಅನ್ಯಾಯ ಆಗಿದೆ ಅಂತ ಅಂಗೀಸಿ ನಾವೆಲ್ಲರೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ಸುಪ್ರೀಂ ಕೋರ್ಟ್ನವರು ಇವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿ ಇವತ್ತಿನ ದಿವಸ ಅವ್ರಿಗೇನು ಬರ
ಸಂಕಷ್ಟದಿದ್ದಾರೆ ಕರ್ನಾಟಕದ ಜನತೆ. ಇವತ್ತಿನ ದಿವಸ ಅವರಿಗೆ ನೀವು ನೆರವು ನೀಡಿ ಅಂತ ಅಂಗೀಸಿ ಕೇಂದ್ರ ಸರ್ಕಾರಕ್ಕೆ ಇವತ್ತಿನ ದಿವಸ ಸುಪ್ರೀಂ ಕೋರ್ಟು ನಿರ್ದೇಶನ ಕೊಟ್ಟಿದೆ. ಆ ನಂತರ ಈ ಒಂದು ಇಲ್ಲಿ ನಮಗೆ ತುಂಬ ಸಂತೋಷವಾಗಿದೆ. ಬಟ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ಮತ್ತು ಸಂವಿಧಾನದಲ್ಲಿ ನಂಬಿಕೆ ಇದೆ. ಪ್ರತಿಯೊಬ್ಬರು ಕೂಡ ನಮ್ಮ ಭಾರತ ದೇಶದ ಜನರು ಎಲ್ಲರೂ ಕೂಡ ಮತವನ್ನು ಚಲಾಯಿಸಬೇಕು, ಒಂದು ಬದಲಾವಣೆಯನ್ನು ತರಬೇಕಂತಂಗೆ ನಾನು ಕೇಳ್ತಾ ಇದ್ದೆ. ಧನ್ಯವಾದಗಳು ಲಕ್ಷ್ಮೀಕಾಂತ್.